ಬರೀ ಶರಣ ಪ್ರಕಾಶ್ ಪಾಟೀಲ್ ನಮ್ಮೇ ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ನಾಯಕರು ಪಾಟೀಲ್ರೇ ನೋಡ್ತಾ ಇದ್ದೀರಿ ಫಲಿತಾಂಶವನ್ನು ಫಲಿತಾಂಶದ ಬಗ್ಗೆ ಏನಂತಿರ್ತಾವು ಆ ನಮಸ್ಕಾರ 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 ಹೇಳಿ ನೋಡಿ ಕಲ್ಬುರ್ಗಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೆದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗ್ಲೇನೆ ನಮಗೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಆಮೇಲೆ ಹನ್ನೊಂದರಲ್ಲಿ ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಒಂದು ಪಕ್ಷೇತರ ಹೀಗಾಗಿ ಇನ್ನೂ ನಾವು ಏಳೆಂಟು ಕಡೆ ಗೆಲ್ತಕ್ಕಂಥ ಎಲ್ಲ ಸಂಭಾವನೆಗಳಿವೆ ಹಾಗಾಗಿ ಮೂವತ್ತರ ಒಂದು ಅಂಕಿಯನ್ನ ನಾವು ರೀಚ್ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಓಕೆ ಮತ್ತು ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬರಲಿ ಓಕೆ ಕಲಬುರಗಿಯಲ್ಲಿ ಅಟ್ಲೀಸ್ಟ್ ಏನು ಅಂತಂದ್ರೆ ಒಂದೊಂದು ಒಂದು ಗೆ ನಿಮ್ಮ ಈ ಪಕ್ಷದ ಗೌರವ ಉಳಿಬಹುದೇನೋ ಅದರಲ್ಲಿ ಯಾವುದು ಡೌಟ್ ಇಲ್ಲ ಆದರೆ ಈ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಹುಬ್ಬಳ್ಳಿ ಧಾರವಾಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಪರ್ಫಾರ್ಮೆನ್ಸ್ ಅಷ್ಟು ನೀವು ಅಂದ್ಕೊಂಡಿರಷ್ಟು ಇಲ್ಲ ಪಡಿಲ್ರೆ ಈಗ ಏನಾಗಿದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಹಣ ಹಂಚ್ತಕ್ಕಂಥದ್ದು ಮತ್ತು ಈ ಭಾವನಾತ್ಮಕ ವಿಷಯಗಳನ್ನು ತೆಗೆದುಕೊಂಡು ಬಂದು ಜನರಲ್ಲಿ ಒಂಥರ ಅಂದ್ರೇನು ಜನರನ್ನು ಮರಿಮಾಸ್ತಕ್ಕಂಥ ಕೆಲಸ ಭಾಗದಲ್ಲಿ ಮಾಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಐತೆ ಹಾಗಾಗಿ ನಮಗೆ ಬೆಳಗಾವಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಫಲಿತಾಂಶ ಬಂದಿಲ್ಲ ನಿಜ ಮತ್ತು ಹುಬ್ಳಿ ಧಾರವಾಡಲ್ಲೂ ಕೂಡ ಇನ್ನೂ ನಮ್ಮವರು ಇನ್ನೂ ಸಾಕಷ್ಟು ಫೈಟನ್ನು ಕೊಟ್ಟಿದ್ದಾರೆ ಯಾಕಂದರೆ ಹುಬ್ಳಿ ಧಾರವಾಡಲ್ಲಿ ಈಗ ಕೇಂದ್ರ ಸಚಿವರು ಇದ್ದಾರೆ ಅವರೆಲ್ಲ ಪ್ರಭಾವ ಬೀರ್ತಾ ಇದ್ದಾರೆ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರೋದ್ರಿಂದ ಹಣದ ದುರ್ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಲತಾ ಓ ಮಂತ್ರಿಗಳಾಗಿದಂತವರು ಗೆಲುವು ಗೆಲvene ಸಂಖ್ಯೆ ಸಂಖ್ಯೆನೆ ಈಗ ಈ ಪಾಸ ಆದಂತ ಸಂದರ್ಭದಲ್ಲಿ ಏನು ಇಂಟರ್ನಲ್ ಮಾರ್ಕ್ ಜಾಸ್ತಿ ಆಕಿದ್ರು ಇಂಟರ್ನಲ್ ಮಾರ್ಕ್ ಜಾಸ್ತಿ ಆಗಿದ್ರಂತೆ ಮೇಸ್ಟರ್ ಅಲ್ಲಿ ಮಾಡಿದ್ರಂತೆ ಅಥವಾ ಕಾಪಿ ಮಾಡಿದಂತ ಅಂತ ಹೇಳಕ ಆಗಲ್ಲ ಹಾಗೇನೇನೆ ಗೆಲುವು ಗೆಲವೇ ಆಗುತ್ತೆ ನೀವು ಇವೆಲ್ಲ ಗೊತ್ತಿದ್ದು ಕೂಡ ನೀವು ಹೆಂಗೆ ಕಾರ್ಯದಂತ್ರ ರೂಪಿಸಿದ್ರಿ ಅನ್ನುವಂತದ್ದು ವೆರಿ ಇಂಪಾರ್ಟೆಂಟ್ ಶರಣ್ ಪ್ರಕಾಶ್ ಪಾಟೀಲ್ ನೋಡಿ ಕಲ್ಬುರ್ಗಿಯಲ್ಲಿ ನಾವು ಗೆಲುವಿಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಮಾಡಿದ್ದೀವಿ ಅದು ನಾನಾಗಿರ್ಬೋದು ಪ್ರಿಯಾಂಕ್ ಆಗಿರ್ಬೋದು ಅಜಯ್ ಸಿಂಗ್ ಆಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತಿದಾರ್ ಆಗಿರ್ಬೋದು ಇವನ್ ನಮ್ಮ ಈಶ್ವರ್ ಅವರು ಬಂದಿದ್ರು ಇಲ್ಲಿ ಎಸ್ ಆರ್ ಪಾಟೀಲ್ ಅವರಿದ್ದರು ಚಂದ್ರಶೇಖರ್ ಅವರಿದ್ದರು ಯು ಟಿ ಖಾದರ್ ಅವರಿದ್ದರು ನಾವೆಲ್ಲರೂ ಸೇರಿ ಸಲೀಂ ಅಹಮದ್ ಬಂದ್ರು ನಾವೆಲ್ಲರೂ ಸೇರಿ ಆಮೇಲೆ ಎಂ ಪಿ ನಜ ನಸೀರ್ ಅಹಮದ್ ಅವರು ಎಲ್ಲರೂ ಕೂಡ ಸೇರಿ ನಾವಿಲ್ಲಿ ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡಿ ಆಮೇಲೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು ಮತ್ತು ಪೊಲೀಸ್ ಕಮಿಷನರೇ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರ ಅಂದರೆ ಕಮರುಲ್ ಇಸ್ಲಾಂ ಅವರ ಸಂಬಂಧಿಕ ಮೇಲೆ ಹಲ್ಲೆ ಮಾಡಿದ್ರು ಇದೆಲ್ಲಾದ್ರೂ ಮಧ್ಯ ಇಲ್ಲಿ ಇಲ್ಲಿನೂ ಕೂಡ ಬಹಳಷ್ಟು ಈ ಸರ್ಕಾರಿ ಯಂತ್ರಗಳನ್ನ ಮತ್ತು ಪೊಲೀಸ್ ಇಲಾಖೆನ ಬಳಸ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಹಳ ಪ್ರಯತ್ನ ಮಾಡಿದೆ ಕಲಬುರಗಿ ನಗರದಲ್ಲೂ ಕೂಡ ಬಹಳಷ್ಟು ಹಣನೂ ಕೂಡ ಹಂಚಿದ್ದಾರೆ ಆದರೂ ನಾವು ಜನರ ಮನವೊಲಿಸುವಲ್ಲಿ ಮತ್ತು ಇಲ್ಲಿ ಮೆಜಾರಿಟಿ ಬರಲ್ ಬರೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಓಕೆ ಆಗಲೇ ಬಿಜೆಪಿ ನಾಯಕರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲ ನೀವು ಉತ್ತರ ಭಾಗದ ನೋಡ್ತಾ ಇದ್ದೀರಿ ಉತ್ತರ ಭಾಗದಲ್ಲಿ ಈ ಮುಸಲ್ಮಾನ ಮತಗಳು ಜಾಸ್ತಿ ಇವೆ ಕಾಂಗ್ರೆಸ್ಸಿನ ಪ್ರಭಾವ ಜಾಸ್ತಿ ಇದೆ ಈ ದಕ್ಷಿಣದ ಈ ಕೌಂಟಿಂಗಿಗೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿಯ ಬಲ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತು ನಿಜನಾ ಪಡಿಲ್ರೆ ಅವರು ಭ್ರಹ್ಮಲ್ಲಿದ್ದಾರೆ ಈಗ ನೋಡಿ ಇನ್ನೂ ಉತ್ತರ ಭಾಗದ್ದು ಇನ್ನೂ ಕೆಲವು ಕೌಂಟಿಂಗ್ ಇದೆ ದಕ್ಷಿಣ ಭಾಗದಲ್ಲೂ ನಾವು ಸಾಕಷ್ಟು ಸೀಟ್ ಗೆಲ್ತಾ ಇದ್ದೀವಿ ದಕ್ಷಿಣ ಭಾಗದಲ್ಲಿ ಅವ್ರೇನ್ ಸ್ವೀಪ್ ಮಾಡಿದ್ದಾರೆ ಅಂತೇನಿಲ್ಲ ಉತ್ತರ ಭಾಗ ನಾವು ಸ್ವೀಪ್ ಮಾಡ್ತಾ ಇದೀವಿ ನಿಜ ದಕ್ಷಿಣ ಭಾಗದಲ್ಲೂ ಆಲ್ರೆಡಿ ನಾವು ಏಳು ಸೀಟ್ ಗಳನ್ನ ಗೆದ್ದಿದೀವಿ ಇನ್ನೂ ಎರಡ್ ಮೂರು ಸೀಟ್ ಗೆಲ್ತಕ್ಕಂಥದ್ದು ನಮ್ಗೆ ವಿಶ್ವಾಸ ಇದೆ ಹಾಗಾಗಿ ದಕ್ಷಿಣದಲ್ಲೂ ಕೂಡ ನಾವು ಸಾಕಷ್ಟು ಸೀಟ್ ಗಳನ್ನ ಈ ಸರಿ ಗೆದ್ದಿದ್ದೀವಿ ನಮ್ಗೆ ಇಪ್ಪತ್ಮೂರ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಇಪ್ಪತ್ ಮೂರರಲ್ಲಿ ಹತ್ತು ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದು ಹತ್ತು ಹನ್ನೆರಡು ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ ಈಗಾಗಲೇ ಏಳು ಸೀಟ್ ಗೆದ್ದಿದೀವಿ ಮೂರು ನಾಲ್ಕು ಸೀಟ್ ಗೆಲ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಇನ್ನು ಉತ್ತರ ಭಾಗದ್ದು ಕೂಡ ಇನ್ನೂ ಕೆಲವು ಕೌಂಟಿಂಗ್ ನಡೀತಾ ಇದೆ ನನಗಿರೋ ಮಾಹಿತಿ ಪ್ರಕಾರ ಈಗ ಇಪ್ಪತ್ತೆರಡು ಸೀಟ್ಗಳನ್ನ ನಾವು ಗೆದ್ದಿದೀವಿ ಆಲ್ರೆಡಿ ಹನ್ನೊಂದು ಸೀಟು ಭಾರತೀಯ ಜನತಾ ಪಾರ್ಟಿ ಅವರು ಗೆದ್ದಿದ್ದಾರೆ ಇಂಡಿಪೆಂಡೆಂಟ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ರೀ ಪಾಟೀಲ್ರೆ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಪಾಟೀಲ್ ಮಾತಾಡ್ತಾ ಇದ್ರು ನೋಡಿ ಗೊತ್ತಾ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಬೇರೆ ಕಡೆಗೆ ಒಂದು ಗೆಲುವಿನ ದೃಢ ಮುಟ್ಟದಂಗಿರ್ಬೋದು ಆದ್ರೆ ಕಲಬುರಗಿನಲ್ಲಿ ನಮ್ಮದೇ ಜಯ ಅನ್ನೋ ಧಾಟಿನಲ್ಲಿ ಶಿವ ಪ್ರಕಾಶ್ ಪಾಟೀಲ್ ಮಾತಾಡ್ತಾ ಇದ್ದಾರೆ ಅದ್ರ